ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಫಲಾಫಲ ಈ ದಿನ ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೂ ಸಹ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ಮಿತ್ರರ ಸಹಾಯದಿಂದ ಹೆಚ್ಚಿನ ಕೆಲಸಗಳು ಉಂಟಾಗುತ್ತೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ನಿಮ್ಮ ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಇದೆ, ಅಥವಾ ಕೆಲವರಿಗೆ ಅಶಕ್ತತೆ ಇರ್ತದೆ, ದೇಹ ಸಹಕರಿಸಲ್ಲ ಆದರೂ ಉಪವಾಸ ಅಂತ ಹಠ ಮಾಡ್ತಕ್ಕಂಥದ್ದು ಅದೆಲ್ಲ ಒಳ್ಳೆಯದಲ್ಲ. ಕೃಷ್ಣನಿಗೆ ಉಪವಾಸಕ್ಕಿಂತ ಹೆಚ್ಚಾಗಿ ಪ್ರೀತಿ ಬಹಳ ಮುಖ್ಯ. ನಾನು ಅದನ್ನೇ ಅಷ್ಟೊತ್ತು ಹೇಳಿದ್ದು. ಹೀಗಾಗಿ ಭಕ್ತಿ ಪ್ರೀತಿಯಿಂದ ಅವನ ಆರಾಧನೆ ಮಾಡಿ. ಯಾರಿಗೆ ದೇಹ ಸಾಮರ್ಥ್ಯ ಇಲ್ಲ ಅವರು ಹಠ ಮಾಡಿಕೊಂಡು ಕೂತ್ಕೊಳ್ಬೇಡಿ. ಏನಾದರೂ ಹಣ್ಣು ಹಂಪಲು ಇತ್ಯಾದಿ ತಿನ್ನಿ. ಅವಲಕ್ಕಿ ಕೃಷ್ಣ ಪ್ರಿಯ ವಸ್ತು, ಹಾಗಾಗಿ ಅವಲಕ್ಕಿಯನ್ನು ತಗೊಳ್ಬಹುದು, ತಗೊಳ್ಳಿ, ಆತಂಕ ಬೇಡ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಉಂಟಾಗುತ್ತೆ, ಅದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸಂಗಾತಿಯ ಜೊತೆಗೆ ಈ ದಿವಸ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ, ಕೃಷ್ಣ ದರ್ಶನ ಮಾಡಿ ಬಹಳ ಒಳ್ಳೆಯದು. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ನಿಮ್ಮ ಬಲ ಅಲ್ಲಿ ನಿಮ್ಮ ಆಡಳಿತ ಕೌಶಲ್ಯದಿಂದಾಗಿ ನಿಮಗೆ ಹೆಸರು ಬರ್ತಕ್ಕಂಥದ್ದು, ಪ್ರಶಂಸೆ ಬರ್ತಕ್ಕಂಥದ್ದು, ಇಂಥದ್ದೊಂದು ಲಕ್ಷಣ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಸ್ವಲ್ಪ ಸುಧಾರಿಸಿ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ನಿಮ್ಮ ಬಲ, ಕೌಶಲ್ಯ ಬಲ ಅಂತೀವಲ್ಲ, ಬುದ್ಧಿ ಕೌಶಲ್ಯದ ಬಲ ಮತ್ತು ದೇಹ ಸಾಮರ್ಥ್ಯವು, ಎರಡೂ ಬಗೆಯಲ್ಲಿ, ಒಂದು ಶ್ರಮ ಮತ್ತೊಂದು ಬುದ್ಧಿ ಶ್ರಮ, ಎರಡೂ ಅನುಕೂಲ ಚೆನ್ನಾಗಿದೆ ಈ ದಿವಸ. ಅದರಿಂದ ನಿಮಗೆ ಒಳ್ಳೆಯ ಲಾಭ, ಒಳ್ಳೆಯ ಪ್ರಶಂಸೆ ಇತ್ಯಾದಿಗಳು ಲಭ್ಯ ಆಗುತ್ತೆ. ಇನ್ನು ಧೈರ್ಯ ಸಾಹಸಗಳಿದ್ದಾವೆ. ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ, ಆತಂಕ ಇಲ್ಲ ಈ ದಿವಸ. ವ್ಯಯ ಇದೆ ಸ್ವಲ್ಪ, ಖರ್ಚು, ಅನಗತ್ಯ ಖರ್ಚು, ಬೇಡದಕ್ಕೆ ಖರ್ಚು ಮಾಡ್ತಕ್ಕಂಥ ಈ ದಿವಸ ಬೇಡ. ಈ ದಿವಸ ದೇವತಾ ಕೃಷ್ಣನ ಪ್ರಾರ್ಥನೆ, ಕೃಷ್ಣನ ಒಂದು ಅನುಸಂಧಾನದಲ್ಲಿ ನೀವು ಪಾಲ್ಗೊಳ್ಳಿ, ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ದಿವಸ ನೋಡಿ ಲಾಭದಾಯಕ ದಿನ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಂಗಾತಿಯ ಸಹಕಾರ ಚೆನ್ನಾಗಿದೆ, ಮಕ್ಕಳ ವಿಚಾರದಲ್ಲಿ ಅನುಕೂಲ ಇದೆ. ಈ ದಿವಸ ಮನಸ್ಸು ನಿರಾಳವಾಗಿರ್ತದೆ. ಮನಸ್ಸಿನ ಸ್ಥಾನದಲ್ಲಿ ಚಂದ್ರನಿದ್ದರೆ ಆತ ಮನಸ್ಸನ್ನು ಪ್ರಶಾಂತಗೊಳಿಸ್ತಾನೆ. ಹೀಗಾಗಿ ಹೆಚ್ಚಿನ ಅನುಕೂಲ ಫಲಗಳನ್ನು ಕಾಣಬಹುದು. ಬಂಧುಗಳ ಸಹಕಾರ, ಕುಟುಂಬ ಸಹಕಾರ ಇತ್ಯಾದಿ, ನಿಮಗೆ ಒಂದು ರೀತಿಯ ಸಮಾಧಾನ ದಿನ ಈ ದಿವಸ. ನೀವು ಕೃಷ್ಣ ಪ್ರಾರ್ಥನೆ ಮಾಡಿಕೊಳ್ಳಿ, ಕೃಷ್ಣ ಸನ್ನಿಧಾನದ ಒಂದು ವರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ನೀವು ಪ್ರಾರಂಭದಲ್ಲಿ ಈ ದಿವಸ ಕೃಷ್ಣ ಸ್ಮರಣೆ ಮಾಡಿಕೊಂಡೇ ನೀವು ಕೆಲಸಕ್ಕೆ ಹೋಗೋದು ಬಹಳ ಒಳ್ಳೆಯದು. ಇನ್ನು ಬಂಧುಗಳ ಸಹಕಾರ ಚೆನ್ನಾಗಿದೆ. ಸ್ನೇಹಿತರು, ಆಪ್ತ ಮಿತ್ರರು ಅಂತೀವಿ, ಅವರಿಂದ ನಿಮಗೆ ತುಂಬ ಉಪಕಾರವಾಗುತ್ತೆ ಈ ದಿವಸ. ನಿಮ್ಮ ಒಂದು ಓಡಾಟ, ಯಾವುದೇ ಕಿರಿಕಿರಿ ಇರೋದಿಲ್ಲ. ಎಲ್ಲೋ ಗಾಡಿ ಬುಕ್ ಮಾಡದೆ ಇನ್ಯಾವುದೋ ವೆಯ್ಟ್ ಮಾಡಬೇಕು ಈ ಥರದ್ದು ಏನೂ ಇರೋದಿಲ್ಲ. ಎಷ್ಟೊತ್ತಾರು ಕಾದರೂ ಬರಲಿಲ್ಲ ಈ ಥರದ್ದು ಯಾವ ಕಿರಿಕಿರಿ ಇಲ್ಲದೆ ನೀವು ಬುಕ್ ಮಾಡಿದ ತಕ್ಷಣ ಗಾಡಿ ಬರುತ್ತೆ, ಅಥವಾ ಸೌಖ್ಯ ಪ್ರಯಾಣ ಅಂತೂ ಏರ್ಪಾಡಿದೆ. ಮಿತ್ರರ ಸಹಕಾರ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹಣ್ಣು ಹೂವು ಈ ವ್ಯಾಪಾರವನ್ನು ಆಶ್ರಯಿಸಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸದ ತೊಡಕು ಅಂದರೆ ಆ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ಇದಕ್ಕೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ಕೃಷ್ಣನ ಸೇವೆಯನ್ನು ಮಾಡಿ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸಿ. ಎರಡೂ ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸೇವಕರು, ಸಹಾಯಕರು, ಸಹೋದರ ಇವರೇ ಒಂದು ಸಹಕಾರ ಚೆನ್ನಾಗಿದೆ. ಈ ದಿವಸ ಧೈರ್ಯ ಸಾಹಸಗಳಿಂದ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಬರುತ್ತದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು, ಸ್ವಲ್ಪ ಶಾಂತವಾಗಿರಿ. ನೀವು ಕೂಡ ಈ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆಯ ಜೊತೆಗೆ ಕೃಷ್ಣ ಪ್ರಾರ್ಥನೆಯನ್ನು ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.